ಈ ಚುನಾವಣೆಯಲ್ಲಿ ಕಾಂಗ್ರೆಸ್ 140 ಸ್ಥಾನವನ್ನ ಗೆಲ್ಲಲಿದೆ ಅಂತ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 140 ಸೀಟ್ ಅನ್ನು ಗೆಲ್ಲುತ್ತೆ ಅನ್ನುವಂತಹ ಭರವಸೆಯನ್ನ ಈಗ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಾರ್ಯಕರ್ತರ ಸ್ಫೂರ್ತಿ ದೇವರ ಅನುಗ್ರಹದಿಂದ ಹೊಸ ಶಕ್ತಿ ಬಂದಿದೆ, ಹೊಸ ಹುರುಪು ಬಂದಿದೆ. ಇಂತ ಕಾರ್ಯಕರ್ತರ ಸ್ಫೂರ್ತಿ ದೇವರ ಅನುಗ್ರಹದಿಂದ ಈಗ ನಮಗೆ ಇನ್ನಷ್ಟು ಪುಷ್ಟಿ ಬಂದಿದೆ, ಹೊಸ ಶಕ್ತಿ ಬಂದಿದೆ ಅಂತ ಡಿಕೆ ಶಿವಕುಮಾರ್ ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಅವರು ಮಾಜಿ ಸಿಎಂ ಬಿಎಸ್ ವೈ ಕಣ್ಣಲ್ಲಿ ನೀರನ್ನ ಹಾಕಿಸಿದ್ದಾರೆ. ವರ್ಣಾ ಕ್ಷೇತ್ರಕ್ಕೂ ಪ್ರಚಾರಕ್ಕೆ ಹೋಗ್ತೀನಿ, ಟೈಮ್ ಫಿಕ್ಸ್ ಆಗಿಲ್ಲ, ನಾನು ವರ್ಣಾ ಕ್ಷೇತ್ರಕ್ಕೂ ಕೂಡ ಎಂಟ್ರಿಯನ್ನ ಕೊಡ್ತೀನಿ, ಅದಕ್ಕೆ ಇನ್ನೂ ಕೂಡ ಟೈಮ್ ನಿಗದಿ ಆಗಿಲ್ಲ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಕೂಡ ಅಖಾಡಕ್ಕೆ ಧುಮುಕ್ತೀನಿ ಅಂತ ಈಗ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮಲ್ಲಿಕಾರ್ಜುನ ಖರ್ಗೆ ಪ್ರಚಾರ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಮಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾರೆ, ನಾನು ಮಾಡ್ತೇನೆ, ಸಿದ್ದರಾಮಯ್ಯ ಮಾಡ್ತೇನೆ, ಎಲ್ಲರೂ ಪ್ರಚಾರ ಮಾಡ್ತಾರೆ. ಅವರು ಮಲ್ಲಿಕಾರ್ಜುನ ಖರ್ಗೆ ಪ್ರಚಾರ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಮಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾರೆ, ನಾನು ಮಾಡ್ತೇನೆ, ಸಿದ್ದರಾಮಯ್ಯ ಮಾಡ್ತೇನೆ, ಎಲ್ಲರೂ ಪ್ರಚಾರ ಮಾಡ್ತಾರೆ. ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಚಾರ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಮಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾರೆ, ನಾನು ಮಾಡ್ತೇನೆ, ಸಿದ್ದರಾಮಯ್ಯ ಮಾಡ್ತೇನೆ, ಎಲ್ಲರೂ ಪ್ರಚಾರ ಮಾಡ್ತಾರೆ. ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಚಾರ ಮಾಡ್ತಾರೆ, ರಾಹುಲ್ ಗಾಂಧಿ ಅವರು ಮಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಅವರು ಮಾಡ್ತಾರೆ, ನಾನು ಮಾಡ್ತೇನೆ, ಸಿದ್ದರಾಮಯ್ಯ ಮಾಡ್ತೇನೆ, ಎಲ್ಲರೂ ಪ್ರಚಾರ ಮಾಡ್ತಾರೆ. ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಚಾರ ಹೇಳ್ತೀನಿ, ಶಾರದಾ ಪೀಠದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನು ನಮ್ಮ ಬೇಡಿಕೆ ಇದೆಯೋ, ಶಾಂತಿ ನೆಮ್ಮದಿ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಪಕ್ಷಕ್ಕೆ ಅಧಿಕಾರಕ್ಕೆ ಬಂದು ಜನಸೇವೆ ಮಾಡೋಕ್ಕೆ ಅವಕಾಶ ಸಿಗ್ತದೆ ಅಂತೇಳಿ ಬಗ್ಗೆ ಖಂಡಿತ ಎಲ್ಲ ಪ್ರಾರ್ಥನೆ ಮಾಡಿ ಹೇಳ್ತೀನಿ. ಶಾರದಾ ಪೀಠದಲ್ಲಿ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಹೇಳಿಕೆಯನ್ನ ಗಮನಿಸಬಹುದು. ಈಗಾಗಲೇ ಏನು ಶೃಂಗೇರಿಯಲ್ಲಿ ಡಿಕೆ ಶಿವಕುಮಾರ್ ದಂಪತಿ ಚಂಡಿಕಾ ಯಾಗವನ್ನ ಮಾಡಿಸಿದ ನಂತರ ಈಗ ಮತ್ತೊಂದು ಶಕ್ತಿ ಬಂದಿದೆ, ಕಾರ್ಯಕರ್ತರು ಬಹಳಷ್ಟು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾವು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದೇ ತರ್ತೀವಿ, 140 ಸೀಟನ್ನ ಗೆಲ್ಲುವಂತಹ ತಾಕತ್ತು ನಮಗೆ ಇದೆ, ನಾನೀಗ ವರ್ಣಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತಯಾಚನೆಯನ್ನ ಮಾಡ್ತೀನಿ, ಅಲ್ಲಿ ಏನು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಮತ ಪ್ರಚಾರವನ್ನು ಕೂಡ ಮಾಡ್ತೀನಿ, ಅದಕ್ಕೆ ಟೈಮ್ ಕೂಡ ಇನ್ನು ಫಿಕ್ಸ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀನಿ. ನಾನಷ್ಟೇ ಅಲ್ವೇ ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಬೋದು, ಇಲ್ಲಿ ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನ ಮಾಡ್ತೀನಿ ಅನ್ನೋದರ ಮುಖಾಂತರ ಈಗ ಶೃಂಗೇರಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು.